ಅಗೇನ್ ವೆಲ್ಕಮ್ ಟು ಪುನೀತ್ ಸರ್. ಐ ಥಿಂಕ್ ಒಬ್ಬ ಅಣ್ಣನಾಗಿ ನಿಮ್ಮ ಜೊತೆ ಸದಾಕಾಲ ನಿಂತವರು, ಎಲ್ಲೂ ಕೂಡ ನನ್ನಿಂದ ಆಗಿದೆ ನಾನು ಮಾಡಿದ್ದೀನಿ ಅಂತ ಹೇಳ್ದವರಲ್ಲ, ಬಟ್ ಸದಾಕಾಲ ಧ್ರುವ ಸರ್ ಅವ್ರ ಜೊತೆ ಅಣ್ಣನಾಗಿ, ಚಿರು ಸರ್ ಅವ್ರು ಹೆಂಗಿದ್ರು ಅದೇ ರೀತಿಯಲ್ಲಿ ಧ್ರುವ ಅಪ್ಪುವರು ಕೂಡ ಧ್ರುವ ಸರ್ ಅವ್ರ ಜೊತೆ ಇದ್ದವರು, ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಈ ಒಂದು ಸಮಯದಲ್ಲಿ? Whatever it is, I still have his messages. Whatever it is, I have told all my fans, they will be there for you. And still, my mobile alone is there. See, but athara idare andre that is character. But ellu kuda avaru helilla, hey guru, nan madidini antano athwa nanninda agide antano. ಈವನ್ ಅವ್ರ ಫ್ಯಾನ್ಸ್ ಹೇಳಿಲ್ಲ. ಅದ್ದೂರಿ ಆದ್ಮೇಲೆ ಮೂರು ವರ್ಷ ಆದ್ಮೇಲೆ ಬಹದ್ದೂರ್ ಬಂತು. ಬಹದ್ದೂರ್ ಬಂದು ಮೂರು ವರ್ಷ ಆದ್ಮೇಲೆ ಭರ್ಜರಿ ಬಂದಿತ್ತು, ಬಟ್ ಮೂರು ವರ್ಷದ ಹಿಂದೆ ಬಹದ್ದೂರ್ ಅಲ್ಲಿ ಪುನೀತ್ ಸರ್ ವಾಯ್ಸ್ ಅವ್ರು ಕೊಟ್ಟಿದ್ರು, ಎಲ್ಲೂ ಹೇಳಿರ್ಲಿಲ್ವಲ್ಲ. ಏನಕ್ಕಂದ್ರೆ ನನಗೆ ಕಾಡುವಂತ ಕ್ವಶನ್ ಏನಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಬಂದಿರುವಂತಹ ಒಬ್ಬ ನಾಯಕ ನಟನಿಗೆ ಸಪೋರ್ಟ್ ಆಗಿ ನಿಲ್ಲುವಂತದ್ದು ಸ್ವಾರ್ಥಕ್ಕಲ್ಲ, ಕನ್ನಡ ಇಂಡಸ್ಟ್ರಿ ಬೆಳಿಲಿ ಅನ್ನೋದಕ್ಕೆ, ಕನ್ನಡ ಚಿತ್ರ ರಂಗವನ್ನ ನಮ್ಮ ನಂತರ ಬೆಳೆಸ್ಕೊಂಡು ಹೋಗ್ಲಿ ಅಂತ ಹೇಳಿ. ಆ ಒಂದು ಕೆಲಸವನ್ನ ಮಾಡಿದ ತಕ್ಷಣ ಅದನ್ನ ನಾನು ಮಾಡಿದ್ದೀನಿ ಅಂತ ಅಲ್ಲ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಅದು. ಆಕ್ಚುಲಿ ನಾವೆಲ್ಲರೂ ಕಲಿಯುವಂತ ಕ್ಯಾರೆಕ್ಟರ್. ಆಫ್ ಕೋರ್ಸ್ ವಿ ಆಲ್ ಮಿಸ್ ಹಿಮ್ ಅಂಡ್ ವಿ ಆಲ್ ಲವ್ ಹಿಮ್ ಅಂಡ್ ಅವ್ರಿಗೂ ಗೊತ್ತಿತ್ತು ದಟ್ ವಿ ಆಲ್ ಲವ್ ಹಿಮ್ ಅನ್ನೋದು. ಎಷ್ಟೊಂದು ಜನಕ್ಕೆ ಆ ಎಕ್ಸ್ಪೀರಿಯನ್ಸ್ ಆಗಲ್ಲ, ಎಲ್ಲ ಕೈ ಮೀರೋದಾದ್ಮೇಲೆ ಓ ಇವರೆಲ್ಲ ಇಷ್ಟಪಡ್ತಾ ಇದ್ರೆ ನನಗೆ ಅನ್ನೋದೊಂದು ಎಕ್ಸ್ಪೀರಿಯನ್ಸ್ ಆದ್ರೆ, ಅವ್ರು ಇದ್ದಾಗ್ಲೇ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿದೆ, ನಮ್ಮನ್ನ ಎಲ್ಲರೂ ಲವ್ ಮಾಡ್ತಾರೆ. ದಟ್ ಇಸ್ ಸಮಥಿಂಗ್. ಹೀಸ್ ಅ ಪ್ರೈಡ್, ಈಸ್ ಅ ಪ್ರೈಡ್ ಆಫ್ ಇಂಡಿಯಾ. ಏನಕ್ಕೆ ಅಂತಂದ್ರೆ, ಇಫ್ ಐ ಆಮ್ ನಾಟ್ ರಾಂಗ್, ನಾನು 2020 ಅನ್ಕೊಂತೀನಿ ನಿಮ್ಮಿಬ್ರು ಕೂಡ ಒಂದೇ ಸ್ಟೇಜ್ ಅಲ್ಲೇ ನೋಡಿದ್ದೆ, ಜೆಂಟಲ್ಮನ್ ಈವೆಂಟ್ ಅಲ್ಲಿ, ಜಿಟಿ ಮಾಲ್ ಅಲ್ಲಿ ಒಂದು ಈವೆಂಟ್ ಆಗುತ್ತೆ. ಧ್ರುವ ಸರ್ ಧ್ರುವ ಸರ್ ಕೂಡ, ಐ ಮೀನ್ ನೀವು ಕೂಡ ಮತ್ತೆ ಅಪ್ಪು ಸರ್ ಇಬ್ರು ಕೂಡ ಇದ್ದಿರುವಂತದ್ದು, ಇಬ್ರುದು ಕೂಡ ಆ ಒಂದು ಸ್ಮೈಲಿ ಫೇಸ್ ನೋಡ್ತಾ ಇದ್ರೆ ನನಗೆ ಈಗಲೂ ಕೂಡ ಖುಷಿ ಆಗತ್ತೆ. ಏನಕ್ಕೆಂದ್ರೆ ಇಬ್ರುದು ಒಂದೇ ರೀತಿ ನಗು ಕಾಣಿಸುವಂತದ್ದು, ಯಾಕಂದ್ರೆ ಎಲ್ಲೂ ಕೂಡ ನನಗೆ ಆ ಫೇಕ್ ಸ್ಮೈಲ್ ಅಂತ ಕಾಣಿಸ್ತಾ ಇಲ್ಲ. ಬಟ್ ಇಲ್ಲ, ನಾನು ಇದು ಬೇರೆ ಫೋಟೋ, ಬಟ್ ಎಸ್ ನಾನು ಹೇಳಿದ್ದು ಏನಂದ್ರೆ, ನಾನು ನಿಮ್ಮನ್ನ ನೋಡಿದ್ದಂಥದ್ದು ಆ ಒಂದು ಫ್ರೇಮ್, ಐ ಮೀನ್ ಜೆಂಟಲ್ಮನ್ ಒಂದು ಈವೆಂಟ್ ಆಗಿತ್ತು, ಆ ಜೆಂಟಲ್ಮನ್ ಟಿವಿ ಈವೆಂಟ್ ಅಲ್ಲಿ ನೀವು ಪುನೀತ್ ಸರ್ ಕೂತ್ಕೊಂಡಿದ್ರಿ. ಪುನೀತ್ ಸರ್ ಇನ್ನೊಂದು ವಿಷಯ ಹೇಳ್ತೀನಿ, ಹರ್ಷ ಮಾಸ್ಟರ್ ಡೈರೆಕ್ಷನ್ ಮಾಡಿದ್ರಲ್ಲ ಅಂಜನ ಪುತ್ರ ಸಿನಿಮಾಗೆ, ಇನ್ನೊಂದು ರಿಲೀಸ್ ಅದು. ಆಗ ಭರ್ಜರಿ 94-95 ಡೇಸ್ ಆಗಿತ್ತು. ಇವಾಗಲೂ ತೆಗೆದ್ರೆ ಡೇಟ್ಸ್ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಭರ್ಜರಿ 94 ಡೇಸ್, 93 ಡೇಸ್ ಆಗಿತ್ತು. ನೆಕ್ಸ್ಟ್ ವಾರ 99th ಡೇ ನರ್ತಕಿ ಥಿಯೇಟರ್ಗೆ ಅಂಜನಿ ಪುತ್ರ ಹಾಕಿದ್ರು. ನಾನು ಓಕೆ, ಒಂದ್ ದಿವಸ ಮಿಸ್ ಆಗೋಯ್ತಲ್ಲ ಆಚೆ, ಹಿಂಗೆ ಆಗ್ಬಾರ್ದಾಗಿತ್ತು. ಓಕೆ ಏನ್ ಮಾಡೋದು ಅನ್ಬಿಟ್ಟು, ನಾನು ಯೂಶಲಿ ನನ್ಗೆ ಕೇಳ ತಪ್ಪಲ್ಲ ಅನ್ಬಿಟ್ಟು ಸುಮ್ಮನೆ ಐತೆ. ಫೋನ್ ಮಾಡಿ ಪುನೀತ್ ಸರ್ನ ಕೇಳಿದೆ, ಸರ್ ನಿಮಗೆ ಇನ್ನೊಂದು ವಾರ ಆಗಿದ್ರೆ ನಾನು 100 ಡೇಸ್ ಆಗೋದು, ಏನಾದರೂ ಟ್ರೈ ಮಾಡ್ಬೋದಾ ಸರ್ ಅಂತ. ಇದು ಕಮಿಟ್ಮೆಂಟ್ ಇದೆ, ಎಲ್ಲ ಪ್ರೊಡ್ಯೂಸರ್ಸು ಹಿಂಗೆ ಲಾಕ್ ಆಗಿ ಹೋಗಿದ್ದಾರೆ, ಐ ಎಮ್ ರಿಯಲಿ ಐ ವಿಲ್ ಟ್ರೈ ಮೈ ಬೆಸ್ಟ್ ಅಂದ್ಬಿಟ್ಟು ಫೋನ್ ಇಟ್ರು. ಓಕೆನಾ, ಕಾನ್ವರ್ಸೇಷನ್ ಅದಾಗಿ ಒಂದು 3-4 hours ಆದ್ಮೇಲೆ ತಿರುಗಿ ಕಾಲ್ ಬರುತ್ತೆ. ಸರ್ ಮೈ ಫ್ಯಾಮಿಲಿ ಮ್ಯಾನ್, ನಾನು ಪಕ್ಕ ಥಿಯೇಟರ್ಗೆ ಹೋಗ್ತೀನಿ, ಹೆಂಗೋ ಕನ್ವಿನ್ಸ್ ಮಾಡಿದ್ದೀನಿ ಅಂತ. ಅದಾಗ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗತ್ತೆ, ಸ್ವಲ್ಪ ದಿವಸ ಏನೋ ಸ್ವಲ್ಪ ಆರ್ಸ್ ಆದ್ಮೇಲೆ ಗೊತ್ತಾಗತ್ತೆ, ಫಾರ್ ದ ಫಸ್ಟ್ ಟೈಮ್ ಪುನೀತ್ ಸರ್ ಸಿನಿಮಾ ಸಂತೋಷು ಇಲ್ಲಾಂದ್ರೆ ನರ್ತಕಿ ಬಿಟ್ಟು ಆ ಕಾಂಪೌಂಡ್ ನಿಂದ ಆಚೆ ಮೇನ್ ಥಿಯೇಟರ್ಗೆ ಹೋಗಿದೆ ಅಂದ್ರೆ ದಟ್ ಇಸ್ ಅಂಜನಿ ಪುತ್ರ ಓನ್ಲಿ. ದಟ್ ಇಸ್ ಓನ್ಲಿ ಫಾರ್ ನೋ, ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಧ್ರುವ ಸರ್ಜಾ ಅಲ್ಲ ಅಂದಿದ್ರು, ಎಸ್ ಧ್ರುವ ಸರ್ಜಾ ಅಲ್ಲ ಅಂದಿದ್ರು, ಇಫ್ ಯಾವ ಆಕ್ಟರ್ ಆಗಿದ್ರು ಅವರು ಅದನ್ನ ಸ್ಪಂದಿಸಿದ್ರು. ಹೌದು, ಓಕೆ ನಾನು ಹೋಗ್ತೀನಿ ಬಿಡು. ಏಕೆಂದ್ರೆ ಆ ಒಂದು ಜಾಗದಲ್ಲಿ ಇರುವಂತದ್ದು ಕನ್ನಡ ಚಿತ್ರನೇ. ಕರೆಕ್ಟ್ ಅಲ್ವಾ? ಈಗ ಇನ್ನೊಂದು ಸ್ಟೋರಿ ಹೇಳ್ತೀನಿ.
ಈಗ ಭೈರತಿ ರಣಗಲ್ ಇವಾಗ ಅದಕ್ಕೆ ಬರಬೇಕು. ನಾನು ಹೇಳ್ತೀನಿ ಭೈರತಿ ರಣಗಲ್ ಇಟ್ ವಾಸ್ ಸಪೋಸ್ ಟು ರಿಲೀಸ್ ಆನ್ ಅಕ್ಟೋಬರ್ 4th. ನಮ್ದು ಅಕ್ಟೋಬರ್ 11th ನಾವು ಅದಾದ್ಮೇಲೆ ತಿರ್ಗಾ ಅಕ್ಟೋಬರ್ 4th ಗೆ ಡಿಸ್ಕಷನ್ ಆಗ್ತಾ ಇತ್ತು. ಅನೌನ್ಸ್ ಮಾಡ್ಬಿಟ್ಟಿದ್ವಿ ನಾವು, ಅನೌನ್ಸ್ ಮಾಡೋದು ಆಗಸ್ಟ್ 15th ಇತ್ತು ಭೈರತಿ ರಣಗಲ್ ಪೋಸ್ಟ್ ಪೋನ್ ಆಗಿ ಅಕ್ಟೋಬರ್ 4th ಬರುತ್ತೆ ಅಂದಾಗ ನಾನು ಶಿವಣ್ಣ ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗೆಲ್ಲ ಒಂದು 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 ರಿಕ್ವೆಸ್ಟ್ ಅಣ್ಣ ಏನೋ ಮಾತಾಡಬೇಕು ಹೇಳಮ್ಮ ಅಂದ್ರು. ಅಣ್ಣ ಹಿಂಗೆ ನೀವು ಬಂದ್ಬಿಟ್ರೆ ಥಿಯೇಟರ್ಸ್ ನಮ್ಮ ಒಂಚೂರು ಪ್ರಾಬ್ಲಮ್ ಆಗುತ್ತೆ ಅಣ್ಣ, ಬ್ಲಾಕ್ ಆಗೋಗುತ್ತೆ, ಹೆಂಗಣ ಈಗ ನೀವು ಒಂಚೂರು ನೋಡ್ರಣ ಒಂಚೂರು ಅಂತ ರಿಕ್ವೆಸ್ಟೆಡ್. ನಾನು ಹೇಳ್ತೀನಿ ಬಿಡಮ್ಮ ಅಂದ್ಬಿಟ್ಟು ಫೋನ್ ಮಾಡಿ ಇಟ್ರು. ಅದಾದ್ಮೇಲೆ ಆಫ್ಟರ್ ಒನ್ ಡೇ ಮ್ಯಾಮು ಮತ್ತೆ ಅಣ್ಣ ಫೋನ್ ಮಾಡಿ ಏ ಯುವರ್ ಮೈ ಫ್ಯಾಮಿಲಿ ಡೋಂಟ್ ವರಿ ನಾನು ಒಂದು ತಿಂಗಳು ಮುಂದಕ್ಕೆ ಹೋಗ್ತೀನಿ ಬಟ್ ಆಲ್ ದಿ ಬೆಸ್ಟ್ ಓಕೆನಾ ಸಿನಿಮಾ ಚೆನ್ನಾಗಿ ಮಾಡಿದ್ಯಾ ಅಂದ್ರು ಆಲ್ ದಿ ಬೆಸ್ಟ್ ಓಕೆ ವಿರ್ ಆಲ್ ದೇರ್ ಫಾರ್ ಯು ಅಂದ್ಬಿಟ್ಟು. ಸಿ ದಿಸ್ ಇಸ್ ಪರ್ಸನಲ್ ಥಿಂಗ್ ಅಂದ್ರೆ ಈ ವಿಷಯ ಎಲ್ಲೋ ಒಂದ್ ಕಡೆ ನಮಗೆ ಕ್ಲೋಸ್ ಸರ್ಕಲ್ ಇಂದ ಮಾತ್ರ ಗೊತ್ತಾಗುವಂಥದ್ದು. ಏನಕ್ಕೆ ಅಂದ್ರೆ ಒಳ್ಳೆ ಮನಸ್ಸಿಂದ ಸಪೋರ್ಟ್ ಮಾಡಿರೋ ಇವತ್ತು ನಾನು ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಹೋಗೋಣ. ಪುನೀತ್ ಸರ್ದು ಇವಾಗ್ತೇ ನಾನು ಇದನ್ನ ಹೇಳ್ತೇನೆ. ಅಂಜನಿ ಪುತ್ರ ನೋಡಿ ಫಸ್ಟ್ ಟೈಮ್ ಮೇನ್ ಥಿಯೇಟರ್ ನರ್ತಕಿ ಮತ್ತೆ ಸಂತೋಷ್ ಬಿಟ್ಟು ಹೋಗಿರೋದು ಮೇ ಬಿ ತ್ರಿವೇಣಿ ಹೋಗಿದ್ದು ಫಸ್ಟ್ ಟೈಮ್. ಹೌದು ಹೌದು ಎಲ್ಲಾ ಸಿನಿಮಾನು ಅಲ್ಲೇ ರಿಲೀಸ್ ಆಗಿರುವಂತದ್ದು. ನಾನು ಅಣ್ಣ ನೀವು ಒಂದು ವಾರ ಬಿಟ್ಕೊಂಡು ನರ್ತಕಿಗೆ ಬಂದ್ರಣ ಅಂದ್ರೆ ಇಲ್ಲ ಅಂದ್ರೆ ನಮ್ಗೆ ಹಿಂಗ್ ಗಿಲ್ಟ್ ಆಗೋಯ್ತು ಅಂದ್ರೆ ಅಯ್ಯೋಯ್ಯೋ ಬಡ ಬಿಡಯ 1900s ಎತ್ ಬಿಡಣ ಬಿಡಯ ಅಣ್ಣ ನೀವು ಬರ್ರಣ ನೀವು ಬನ್ನಿ ಸರ್ ನೀವು ಹಿಂಗೆಲ್ಲ ಮಾಡ್ಬಿಡಿ ಗಿಲ್ಟ್ ರಿಪ್ ಓಡಿಸ್ಬಿಡಿ ಸರ್ ಅಂದ್ರೆ ನೋ ಡೋಂಟ್ ವರಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಡೋಂಟ್ ವರಿ ಎಲ್ಲ ಮಾತಾಡಿದ್ದೀನಿ ನಾನು ಎವ್ರಿಥಿಂಗ್ ಇಸ್ ಸೆಟ್ ಅಂದ್ರು. ಸೊ ದಟ್ ಇಸ್ ಅ ಕ್ಯಾರೆಕ್ಟರ್ ಯಾರಿಗೂ ಗೊತ್ತಿಲ್ಲ. ಸಿ ಯಾರಿಗೂ ಗೊತ್ತಿಲ್ಲ. ನೀವು ಆ ಫೋಟೋ ತೋರಿಸಿದ್ರಲ್ಲ ಆ ಫೋಟೋ ಇನ್ನೊಂದ್ಸರಿ ತೋರಿಸಿ. ಆ ಫೋಟೋಲಿ ಐ ವೆಂಟ್ ಟು ಹಿಸ್ ಹೌಸ್ ಅಶ್ವಿನಿ ನಮ್ಮ ಇದ್ರು ಎಸ್ ಅಶ್ವಿನಿ ನಮ್ಮ ಇದ್ರು ಐ 100 days ಆದ್ಮೇಲೆ ಐ ವೆಂಟ್ ಟು ಹಿಸ್ ಹೌಸ್ ಅಂಡ್ ಟು ಥ್ಯಾಂಕ್ ಹಿಮ್ ಅಣ್ಣ ಅವತ್ತು ನೀವು ಅಂಜನಿ ಪುತ್ರ ಪಕ್ಕದ್ರು ಇದಕ್ಕೆ ಹೋಗಿದ್ದಕ್ಕೆ 100 days ಆಗಿತ್ತು ಐ ಆಮ್ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಅನ್ನೋದಕ್ಕೆ ಹೋಗಿದ್ದು ಇವನ್ ಎಸ್ ಇವನ್ ಅಶ್ವಿನಿ ನಮ್ಮ ವಾಸ್ ದೇರ್. ಸೊ ಅದೇ ಪುನೀತ್ ಸರ್ ಮತ್ತು ವೈಫ್ ನಿಮಗೆ ವಿಶ್ ಮಾಡಕ್ ಬರ್ತಾರೆ. ಹೌದು ಇದು ಓಕೆ ಬ್ರೋ ಇದು ಇದು ಫಾರ್ಮಲ್ ಆಗಿ ಬಂದು ಓಕೆ ವೆರಿ ಹ್ಯಾಪಿ. ಬಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಎಂಗೇಜ್ಮೆಂಟ್ ಆಗತ್ತೆ ಎಂಗೇಜ್ಮೆಂಟ್ ಇನ್ನೇನ್ ರ್ಯಾಪ್ ಅಪ್ ಆಗ್ಬೇಕಾದ್ರೆ ಟಕ್ ಅಂತ ಹೇಳಿ ಬಾರ್ಜಿನ್ ಬಂದ್ಬಿಟ್ಟು ಏ ಲೇಟ್ ಆಗೋಯ್ತು ಲೇಟ್ ಆಗೋಯ್ತು ಅಂದ್ರು. ಏ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಅಂದ್ರೆ ಏನಿಲ್ಲ ತಿನ್ನಕ್ಕೆ ಅಂದ್ರೆ ಏ ಇದೆ ಸರ್ ಇದೆ ಸರ್ ಹೀಗಂತ ಇದ್ರು ಕುಡಿದು ಸ್ವೀಟ್ ಕೊಡೋದ್ಬಿಟ್ಟು ಫಾಸ್ಟ್ ಅಂದ್ರೆ ಹರಿ ಬಟ್ ಒಂದು ತಿನ್ಬಿಟ್ಟು ಒಂದ್ 10 ನಿಮಿಷ ಹೇಳ್ಬಿಟ್ಟು ಸಾರಿ ಮಾ ಲೇಟ್ ಆಗೋಯ್ತು ಅಂದ್ಬಿಟ್ಟು ಹಿಂಟ್ ಓಕೆ ಅಂತ ಒಂದು ಇನ್ಸಿಡೆಂಟ್. ಇನ್ನೊಂದು ಇನ್ಸಿಡೆಂಟ್ ಪಕ್ಕ ಪಕ್ಕದಲ್ಲೇ ಶೂಟಿಂಗ್ ಇತ್ತು ಯಾವತ್ತು ಹೇಳಿರ್ಲಿಲ್ಲ ಅಂಡ್ ಹೇಳೋ ನೆಸೆಸರಿ ಇರ್ಲಿಲ್ಲ. ಶೂಟಿಂಗ್ ಇತ್ತು ನಂದು ಫೈಟ್ ಸೀಕ್ವೆನ್ಸ್ ನಾನು ಫುಲ್ ಸುಸ್ತಾ ಮಲ್ಕೊಂಡ್ಬಿಟ್ಟಿದ್ದೀನಿ ಮಲ್ಕೊಂಡ್ಬಿಟ್ಟಿದ್ದೀನಿ. ಅದು ಪವರ್ ನ್ಯಾಪ್. ನಾನ್ ಯೂಶಲಿ ಮಲಗಲ್ಲ ಯೂಶಲಿ ಸೆಟ್ ಅಲ್ಲಿ ನಾನು ಹೋಗಿ ಮಲಗೋದೇ ಇಲ್ಲ. ಅವತ್ತೊಂದ್ ಚೂರು ಎಲ್ಬೋ ನೀಗೆ ಮತ್ತೆ ಎಲ್ಬೋಗಲ್ಲ ಏಟ್ ಬಿದ್ದಿತ್ತು. ಒಂದ್ ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಒಂದ್ 10 ನಿಮಿಷ ಆದ್ಮೇಲೆ ನಮ್ ಹುಡುಗ ಬಂದು ಹೇಳ್ತೇನೆ ಅಣ್ಣ ಪಕ್ಕದಲ್ಲೇ ಪುನೀತ್ ಸರ್ ಅಂತ. ಹೌದಾ ಒಂದ್ 5 ನಿಮಿಷ ಫುಲ್ ಅಲ್ಲ ಅಲ್ಲ ಕಾಸ್ಟ್ಯೂಮ್ ಇದ್ರೆ ಒಂದ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಹೋಗ್ಬಿಡೋಣ ನಂದು ಬ್ರೇಕ್ ಇದ್ದಾಗ ಹೋಗೋಣ ಎಷ್ಟು ಟೈಮ್ ಅಂತ ನೋಡಿದಾಗ 1:25 ಓಕೆನಾ 1:30 ನಾನು ರೆಡಿ ಹೋಗೋಣ 1:45 ಅಷ್ಟ್ರಲ್ಲಿ ಹೋಗೋಣ ಅನ್ಕೊಂಡು ಮಲ್ಕೊಂಡಿದ್ದೀನಿ. ಮಲ್ಕೊಂಡು ಒಂದ್ 5-10 ನಿಮಿಷ ಆಗಿಲ್ಲ ಓಕೆ ಅಲ್ಲಿಗೆ ಹೋಗ್ಬೇಕು ಅಂದ್ಬಿಟ್ಟು ಈ ಕಡೆ ತಿರುಗ್ಬಿಟ್ಟು ಹಿಂಗೆ ಎದ್ದು ಹಿಂಗೆ ನೋಡಿದ್ರು ಪುನೀತ್ ಸರ್ ಬುಕ್ ಸ್ಲೀಪ್ 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 ಅಂದ್ರು ಸರ್ ಏನ್ ಸರ್ ನೀವ್ ಯಾವಾಗ ಬಂದ್ರಿ ಈಗ ಜಸ್ಟ್ ವಾಟ್ ಏನು ಇನ್ನು ಏಟ್ ಆಗಿದ್ಯಾ ಸರ್ ಏನಿಲ್ಲ ಸರ್ ಅಂದ್ರಿ. ಸೊ ಅದಾದ್ಮೇಲೆ ತಿರ್ಗಾ ಸರ್ ನೀವ್ ಹಿಂಗೆಲ್ಲ ಬರ್ಬೇಡಿ ಅಂತ ಹೇಳಿ ತಿರ್ಗಾ ಅವ್ರ ಸೆಟ್ ಹೋದ್ಮೇಲೆ ತಿರ್ಗಾ ಅದೇ ಫೋಟೋ ಗೊತ್ತಿತ್ತು. ನೀವ್ ಹೇಳ್ತೀರ ನಾನು ಇದನ್ನ ತೋರಿಸ್ಬೇಕು ಅಂತ ನಾನು ಕೇಳ್ಬೇಕು ಅಂತಿತ್ತು ನನಗೆ. ಏನಕ್ಕೆ ಇಷ್ಟನ್ನೆಲ್ಲ ನಾನು ನಿಮ್ ಹತ್ರ ಮಾತಾಡ್ಸಿದ್ದು ಕೇಳಿದ್ದು ಅಂದ್ರೆ ಎಂಡ್ ಆಫ್ ದ ಡೇ ಸಹಾಯ ಅನ್ನೋದನ್ನ ನಮ್ಮವ್ರಿಗೆ ನಾವು ಮಾಡ್ತೀವಿ. ಎಂಡ್ ಆಫ್ ದ ಡೇ ಪುನೀತ್ ಸರ್ ನಿಮಗೆ ಸಪೋರ್ಟ್ ಮಾಡಿದ್ದು ಅದೇ ಪ್ರತಿಯೊಂದು ಮಾತಲ್ಲೂ ಕೇಳಿದ್ರೆ ಯು ಆರ್ ಮೈ ಫ್ಯಾಮಿಲಿ ಯು ಆರ್ ಮೈ ಫ್ಯಾಮಿಲಿ. ಏನಕ್ಕೆಂದ್ರೆ ನೀವು ಕುಟುಂಬದವರಾಗಿರೋ ಅವ್ರು ನಿಮ್ ಜೊತೆಲಿ ಇಟ್ಕೊಂಡಿರ್ತಾರೆ. ಬಟ್ ನಾನು ನಿಮ್ ಜೊತೆಲಿ ನಿಂತಿದ್ದೀನಿ ಅಂತೇಳಿ ಎಲ್ಲೂ ಹೇಳ್ಕೊಂಡ್ ಬರಲ್ಲ. ಬಟ್ ಅದ್ ಆದ್ರೆ ಒಂದು ವರ್ಗ
ಧ್ರುವ ಅವರು ಸಕ್ಸಸ್ ಆದ ತಕ್ಷಣ ನನ್ನಿಂದನೇ ನಮ್ಮಿಂದನೇ ಸಕ್ಸಸ್ ಆಗಿದ್ದು ಅನ್ನೋದನ್ನ ಅದನ್ನ ವಾಟ್ ವಿ ಕಾಲ್ ಅದನ್ನ ನಾವು ಕ್ರೆಡಿಟ್ ನ ಕದಿಯೋದು ಅಂತಾರಲ್ಲ ಅದನ್ನ ಕಟ್ಕೊಂತ ಬರ್ತಾರೆ ಜೊತೆನಲ್ಲಿ ಆ ವಿಚಾರದಲ್ಲಿ ನಿಮಗೆ ಡ್ಯಾಮೇಜ್ ಮಾಡೋದಕ್ಕೂ ಆಯ್ತಾ ಡ್ಯಾಮೇಜ್ ಅದೇ ಹೇಳ್ದಲ್ಲ ಇಲ್ಲ ಬ್ರೋ ಎಲ್ಲಾರು ಎಜುಕೇಟೆಡ್ ಇದಾರೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಾರು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು ಬಟ್ ನಾವು ಯಾರನ್ನೂ ಯಾರ ಬಗ್ಗೆ ಅಗೇನ್ಸ್ಟ್ ಆಗಿ ಮಾತಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅವ್ರ ಪಾಯಿಂಟ್ ಆಫ್ ವ್ಯೂ ಅವ್ರು ಕರೆಕ್ಟ್ ಇರ್ಬೋದು ಬಟ್ ನಮ್ಮ ರಿಯಾಲಿಟಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲದೇನು ಇರ್ಬೋದಲ್ವ ಯಾರನ್ನು ತಪ್ಪು ಅಂತಾನು ಹೇಳಕ್ಕಾಗಲ್ಲ ಯಾರನ್ನು ಯಾರು ಸರಿ ಅಂತಾನು ಹೇಳಕ್ಕಾಗಲ್ಲ ಬಟ್ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ಅದೇ ಆಗ್ತಾರೆ ಸಮಸ್ಯೆ ಅದಂತ ರಿಯಾಲಿಟಿ ಫುಲ್ ಏನು ಗೊತ್ತಿಲ್ಲ ಫುಲ್ ಸ್ಟೋರಿ ಗೊತ್ತಿರಲ್ಲ ಫುಲ್ I am very biased. I want to take one side ana category. Adu nan ivena madidru no change madakagala. Change madabardu. Madakagala antalla. Change madabardu. Okay. Avu entertainment illa. Of course. Idenike namak chanak siktare entertainment no type illa. In yen bandirabodu antu no type. Even see I am not as a tappu antu helala. ಕೆಳಗಡೆ ಬರ್ತಾ ಇರುತ್ತೆ ಕಾಮೆಂಟ್ ಗಳು ಬರ್ತಾ ಇರುತ್ತೆ ನಾನು ಆಫ್ಟರ್ ಇದು ಅಪ್ಲೋಡ್ ಆದ್ಮೇಲೆ ನಾನು ಆಕ್ಚುಲಿ ಅದನ್ನೇ ಹೊಡ್ತಾ ಇರ್ತೀನಿ ನೆಕ್ಸ್ಟ್ ಇಂಟರ್ವ್ಯೂ ಅಂತ ಬಂದಾಗ ನಾನು ಕ್ವಶನ್ಸ್ ಗಳನ್ನ ರೈಸ್ ಮಾಡಬಹುದು ಏನಕ್ಕೆ ಅನ್ನೋದಾದ್ರೆ ನನ್ನ ಮೆಂಟಾಲಿಟಿ ತೋರಿಸುತ್ತೆ ನಾನು ಏನ್ ಟೈಪ್ ಮಾಡ್ತೀನಿ ಅನ್ನೋದು ನಾನು ಯೋಚನೆ ಮಾಡೋ ರೀತಿ ಹೆಂಗಿರುತ್ತೆ ನಾನು ಒಳ್ಳೆ ರೀತಿ ಯೋಚನೆ ಮಾಡಿದ್ರೆ ಪ್ರತಿಯೊಂದನ್ನು ಒಳ್ಳೆದಾಗಿ ಕಾಣೋದು ನಾನು ಕೆಡದಾಗ ಯೋಚನೆ ಮಾಡ್ತೀನಿ ಅಂದ್ರೆ ಪ್ರತಿಯೊಂದು ಕೂಡ ಕೆಡದಾಗಿ ಕಾಣಿಸುವಂಥದ್ದು ಹೌದು ನಾವೇನು ಅನ್ಕೊಂತೀವಿ ಅದಾಗುತ್ತೆ ಎತ್ತ